ನಾವೀಗ ಇರುವಂತದ್ದು ಶಿವಾಜಿ ನಗರ ಘೋಷ ಆಸ್ಪತ್ರೆ ಮುಂಭಾಗ ಏನು ಕಳೆದ 2 ದಿನದಿಂದ ಜೀ ಕನ್ನಡ ನ್ಯೂಸ್ ನಿರಂತರವಾಗಿ ಇಲ್ಲಿ ಸುದ್ದಿ ಪ್ರಕಟಿಸಿತ್ತು ಘೋಷ ಆಸ್ಪತ್ರೆಯಲ್ಲಿ ಏನು ಹೆರಿಗೆಗಾಸ್ಕರ ದಾಖಲಾಗುವಂತ ಕೋವಿಡ್ ಸೋಂಕಿತ ಗರ್ಭಿಣಿಯರ ಬಂಧುಗಳಿಗೆ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ ಅನ್ನೋದಾಗಿ ಸೋ ಇಲ್ಲಿ ನೋಡ್ತಾ ಇರಬಹುದು ಇದೇ ಫುಟ್ಪಾತ್ ಅಲ್ಲಿ ಸುಮಾರು 25 ರಿಂದ 30 ಮಂದಿ ಗರ್ಭಿಣಿಯರ ಮನೆಯವರು ನಿರಂತರವಾಗಿ ರಾತ್ರಿ ಹಗಲು ಚಳಿ ಮಳೆ ಅನ್ನದೇ ಇಲ್ಲೇ ಇದ್ದರು ಸೋ ಜಿ ಕನ್ನಡ ನ್ಯೂಸ್ ಇದರ ಮೇಲೆ ಬೆಳಕು ಚೆಲ್ಲಿ ಸುದ್ದಿ ಮಾಡ್ತು ಅದಾದ ನಂತರ ಏನು ಆಮ್ ಆದ್ಮಿ ಪಕ್ಷದಿಂದ ಇದಕ್ಕೆ ಒಂದು ರೆಸ್ಪಾನ್ಸ್ ಸಿಕ್ಕಿರುವಂತದ್ದು ನೀವು ನೋಡ್ತಾ ಇರಬಹುದು ಅವರು ಕೃತಕ ಶೌಚಾಲಯವನ್ನ ಇಲ್ಲಿ ಅಳವಡಿಸಲಿಕ್ಕೆ ಇವತ್ತು ಈ ಸ್ಥಳಕ್ಕೆ ಬಂದಿದ್ದಾರೆ ಸಾಕಷ್ಟು ಜನ ಆಮ್ ಆದ್ಮಿಯ ಮುಖಂಡರು ಇಲ್ಲಿಗೆ ಬಂದಿರುವಂತದ್ದು ಅಂದ್ರೆ ಸರ್ಕಾರ ಆಗಲಿ ಪ್ರತಿಪಕ್ಷ ಆಗಲಿ ಅಥವಾ ಪ್ರತಿಪಕ್ಷಗಳಾಗಲಿ ಹಾಗೆ ಬಿಜೆಪಿ ಪಕ್ಷ ಆಗಲಿ ಯಾರೂ ಕೂಡ ಮಾಡದಿರುವಂತ ಕೆಲಸವನ್ನ ಆಮ್ ಆದ್ಮಿ ಪಕ್ಷ ಬಂದಿ ಮಾಡಿರುವಂತದ್ದು ಇವತ್ತು ಮೂರು ಶೌಚಾಲಯವನ್ನ ಇಲ್ಲಿ ಅಳವಡಿಸ್ತಾ ಇದ್ದಾರೆ ಇನ್ನು ಸರ್ಕಾರ ಯಾವ ರೀತಿ ರೆಸ್ಪಾನ್ಸ್ ಮಾಡಿದೆ ಅಂತ ನೀವು ನೋಡೋದಾದ್ರೆ ನೀವು ನೋಡ್ತಾ ಇರಬಹುದು ಅವರಿಗೆ ಕಟ್ಟಡದ ವ್ಯವಸ್ಥೆ ಕೊಡಿ ಅಂತ ಹೇಳಿದ್ರೆ ಜಸ್ಟ್ ಅವರನ್ನ ಅಂದ್ರೆ ಕಣ್ಣೋರಿಸುವ ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡಿರುವಂತದ್ದು ಅವರನ್ನ ಈ ಕಾಂಪೌಂಡ್ ಒಳಗಡೆ ಮಾಡಿ ಇಲ್ಲೇ ಮತ್ತೆ ಅವಕಾಶವನ್ನ ಕೊಟ್ಟಿದೆ ಅಂದ್ರೆ ಅವರಿಗೆ ಯಾವುದೇ ಕಟ್ಟಡದ ವ್ಯವಸ್ಥೆ ಇಲ್ಲ ಇದು ರೆಡ್ ಝೋನ್ ಇಲ್ಲಿ ಕೋವಿಡ್ ಸೋಂಕಿತರು ಮಾತ್ರ ಇರ್ತಾರೆ ಅವರ ಫ್ಯಾಮಿಲಿ ಅವರನ್ನ ಬಿಟ್ಕೊಳ್ಳಕ ಆಗೋದಿಲ್ಲ ಅಂತ ಹೇಳಿ ಸರ್ಕಾರ ಹೇಳಿದ್ರು ಕೂಡ ಮಾನವೀಯತೆಯಿಂದ ಯಾವುದೇ ಒಂದು ವ್ಯವಸ್ಥೆಯನ್ನು ಮಾಡದೆ ಜಸ್ಟ್ ಇಲ್ಲಿ ಕಾಂಪೌಂಡ್ನ ಒಳಗಡೆ ಈ ರೀತಿ ಇದ್ದಾರೆ ಅಂದ್ರೆ ಇವರು ಕೇವಲ ಬೆಂಗಳೂರಿನಿಂದ ಬಂದಿಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಚಿಂತಾಮಣಿ ಈ ಪ್ರದೇಶದಿಂದ ಕೂಡ ಬಡ ಮತ್ತು ಮಧ್ಯಮ ವರ್ಗದವರು ಬಂದಿದ್ದಾರೆ ಅವರ ಅವರ ಮನೆಯ ಅಂತ ಮನೆಯ ಗರ್ಭಿಣಿ ಹೆಂಗಸು ಒಳಗಿದೆ ಎರಡು ಜೀವ ಇದೆ ನಾವು ಅವರನ್ನ ಬಿಟ್ಟು ಹೋಗಕ ಆಗೋದಿಲ್ಲ ಅವರಿಗೆ ಬಿಸಿ ನೀರಿನ ವ್ಯವಸ್ಥೆ ಬೇಕಾದ್ರೆ ಹಣ್ಣಂಪಲ್ ಬೇಕಾದ್ರೆ ಔಷಧ ಬೇಕಾದ್ರೆ ನಾವು ಇಲ್ಲಿಂದ ಕೊಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಆಸ್ಪತ್ರೆಯ ಮುಂಭಾಗದಲ್ಲೇ ಅವರು ಕಾಯ್ತಾ ಇರುವಂತದ್ದು ಇನ್ನು ಇನ್ನು ಆಮ್ ಆದ್ಮಿ ಪಕ್ಷದವರನ್ನ ನೋಡೋದಾದ್ರೆ ಅವರು ಈ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದಾರೆ ಸರ್ ಈಗ ರೆಡ್ ಝೋನ್ ಇದೆ ಅವರು ಒಳಗೆ ಹೋಗೋ ಹಾಗಿಲ್ಲ ಎಲ್ಲ ನಿಜ ಆದ್ರೆ ಗರ್ಭಿಣಿಯರನ್ನ ವಾಣಿ ವಿಲಾಸದಿಂದ ಇಲ್ಲಿಗೆ ರೆಫರ್ ಮಾಡ್ತಾರೆ ಇಲ್ಲಿಗೆ ಬಂದು ಕೂಡ ಗಂಟೆ ಗಟ್ಟಲೆ ಅವರೊಂದು ಬೆಡ್ ಬುಕ್ ಮಾಡೋದಕ್ಕೆ ಆಗೋದಕ್ಕೆ ಕಾಯಬೇಕಾಗುತ್ತೆ ಈ ಪರಿಸ್ಥಿತಿಗೆ ಏನು ಹೇಳ್ತೀರಾ ಅದಕ್ಕೆ ನಾನು ಹೇಳ್ತೀನಿ ಇದು ಎಲ್ಲ ಪ್ರೊಸೀಜರ್ ಈಗ ತುಂಬಾ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಬಡವರಿಗೆ ಇದು ಏನು ಮಾಡ್ತೀ ಆಗಿಲ್ಲ ಅವರಿಗೆ ತುಂಬಾ ತೊಂದರೆ ಕೊಡ್ತಾರೆ ಇವರು ಈ ತರ ನೋಡಿದ್ರೆ ನಮ್ಮ ಇವರ ಸಂಬಂಧಿಗಳು ಇಲ್ಲಿ ದೂರದಿಂದ ಬಂದಿದ್ದಾರೆ ಈ ತರ ವ್ಯವಸ್ಥೆಗಳು ಏನು ಇಲ್ಲ ಅವರಿಗೆ ಶೌಚಾಲಯವೂ ಇಲ್ಲ ಈ ಬೆಡ್ ಏನು ಇಲ್ಲ ನೀರು ಇಲ್ಲ ಊಟ ಇಲ್ಲ ಏನು ಇಲ್ಲ ಅವರು ಎಲ್ಲರೂ ಬಡವರು ಅವರು ದೂರದಿಂದ ಬಂದಿದ್ದಾರೆ ಒಂದು ಪ್ರಶ್ನೆ ಕೇಳಬಹುದು ಯಾಕೆ ತುಮಕೂರಿನಲ್ಲಿ ಚಿಂತಾಮಣಿಯಲ್ಲಿ ಕೋಲಾರದಲ್ಲಿ ಈ ತರ ವ್ಯವಸ್ಥೆ ಇಲ್ಲ ಯಾಕೆ ಅವರಿಗೆ ಇಲ್ಲಿ ಬೆಂಗಳೂರಿನಲ್ಲಿ ಎಷ್ಟು ದೂರ ಬರಬೇಕು ಅಂತ ನಮಗೆ ಕೇಳಬೇಕು ಸರ್ಕಾರಕ್ಕೆ ಸರ್ಕಾರಕ್ಕೆ ಯೋಜನೆ ಮಾಡಬೇಕು ಈ ಡಿಸ್ಟ್ರಿಕ್ಟ್ ಪ್ರತಿಯೊಂದು ಜಿಲ್ಲೆ ಒಂದು 20 ಲಕ್ಷ ಜನರು ಇದ್ದಾರೆ ಅದಕ್ಕೆ ಜೊತೆ ಜಾಸ್ತಿ ಇದ್ದಾರೆ ಯಾಕೆ ಒಂದು ಜಿಲ್ಲೆನಲ್ಲಿ ಜಿಲ್ಲೆ ಈ ಥರ ವ್ಯವಸ್ಥೆ ಮಾಡಬಾರದು ಅಂತ ನಮಗೆ ಕೇಳಬೇಕು ಅದರ ಜೊತೆ ಮೇಡಂ ನೀವು ಹೇಳಿ ಸೋ ಇದು ಒಂದು ಜಿ ಕನ್ನಡ ನ್ಯೂಸ್ನ ಗಮನಕ್ಕೆ ಬರುವವರೆಗೆ ಇಲ್ಲಿ 20-25 ದಿನದಿಂದ ಮಹಿಳೆಯರು ಈ ರೋಡ್ ಸೈಡಲ್ಲಿ ರಾತ್ರಿ ಹಗಲು ಇದ್ದಾರೆ ಇದು ಯಾವತ್ತೂ ಒಂದು ಸರ್ಕಾರ ಆಗಲಿ ಜನಪ್ರತಿನಿಧಿಗಳಾಗಿ ಅಧಿಕಾರಿಗಳಾಗಿರಲಿ ಮಾಧ್ಯಮಕ್ಕೆ ಒಂದು ಭಯ ಇದೆ ಯಾಕೆಂದರೆ ಮಾಧ್ಯಮದವ್ರ ಮೂಲಕ ಅಷ್ಟೇ ಜನಗಳಿಗೆ ಸಾಮಾನ್ಯ ಜನರಿಗೆ ವಿಷಯಗಳು ಇವರ ಕೆಟ್ಟ ವ್ಯವಸ್ಥೆ ಇವರ ಮಾಡ್ತಕ್ಕಂಥ ಕೆಲಸಗಳು ಅನಾಚಾರಗಳು ಅವ್ಯವಸ್ಥೆಗಳು ಬಯಲಿಗೆ ಬರ್ತಾ ಇದೆ ಇವತ್ತು ಮಾಧ್ಯಮಗಳ ಮೂಲಕ ಇಲ್ಲ ಅಂತ ಅಂದರೆ ನಮ್ಮ ಪಕ್ಷದವರು ಇದೇ ಕ್ಷೇತ್ರದಲ್ಲಿ ನಿರಂತರ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಥರ ಸಾಮಾನ್ಯ ಜನಕ್ಕೆ ಹಾಗಾಗಿ ಗೊತ್ತಿತ್ತು ಬಟ್ ಎಲ್ಲ ಜನಕ್ಕೂ ಗೊತ್ತಾಗಬೇಕಲ್ಲ ಸರ್ಕಾರ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದೆ ಬಡವರಿಗೂ ಮಹಿಳೆಯರಿಗೆ ಇವಾಗ ಹೇಳ್ತಾ ಇದ್ರು ಇಲ್ಲೇ ನಾವು ಮಾತಾಡಿಸ್ತಾ ಇರಬೇಕಾದ್ರೆ ಹೇಳ್ತಾ ಇದ್ರು ಒಬ್ಬರು ಗರ್ಭಿಣಿ ಸ್ತ್ರೀಯವರ ಅವರ ಯಜಮಾನ್ರೆ ಹೇಳ್ತಾ ಇದ್ರು ಮೇಡಮ್ ಗರ್ಭಿಣಿ ಸ್ತ್ರೀ ಅಂತಂದ್ರೆ ಯಾವಾಗ ಬೇಕಾದ್ರೂ ತಾಯಿ ಒಂದು ಹೆರಿಗೆ ಆಗ್ಬೋದು ಯಾವಾಗ ಬೇಕಾದ್ರೂ ಒಂದು ಮಗುಗೆ ಜನ್ಮ ಕೊಡ್ಬೋದು ಈ ಹಾಸ್ಪಿಟ್ಲಿಂದ ಬೌರಿಂಗ್ ಹೋಗಿ ಬೌರಿಂಗಿಂದ ವಾಣಿ ವಿಲಾಸಕ್ಕೆ ಹೋಗಿ ಅಂತ ಗರ್ಭಿಣಿ ಸ್ತ್ರೀಯನ್ನು ಅಲ್ಲಿಂದ ಇಲ್ಲಿಗೆ ಸುತ್ತಾಡಿಸ್ತಾ ಇದ್ರೆ ಅವ್ರು ಯಾವ ರೀತಿ ಮನಸ್ಥಿತಿ ಇರ್ಬೋದು ಆ ಸಂದರ್ಭದಲ್ಲಿ ಯಾಕಪ್ಪ ಆದ್ರೂ ನಾವು ಜನ್ಮ ಕೊಡ್ತಾ ಇದ್ದೀವಿ ಇಂಥ ರಾಜ್ಯದಲ್ಲಿ ಇಂಥ ಭೂಮಿ ಮೇಲೆ ನಾವು ಪರಿಸ್ಥಿತಿನಲ್ಲೂ ಅವರು ನಿಜವಾಗ್ಲೂ ಸಂಕಟಪಟ್ಟಿರ್ಬೋದು ಅವರು ಒಳಗಡೆ ಇದ್ದಾರೆ ಇವರು ಹೊರಗಡೆ ಇದ್ದಾರೆ ಒಳಗಡೆ ಇರೋರಿಗೆ ಯಾವ ರೀತಿ ಪರಿಸ್ಥಿತಿ ಇದೆ ಅಥವಾ ಯಾವ ರೀತಿ ಅನುಕೂಲಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಅಂತಲೂ ನಮ್ಮ ಯಾರಿಗೂ ಗಮನಕ್ಕಿಲ್ಲ ಮೇಡಮ್ ಇದನ್ನ ಜಿ ಕನ್ನಡ ನಿರಂತರವಾಗಿ ಸುದ್ದಿ ಪ್ರಕಟಿಸಿದ್ರು ಕೂಡ ಅವರಿಗೆ ರೆಸ್ಪಾನ್ಸ್ ಇಲ್ಲ ಹಾಗಾದ್ರೆ ಎಷ್ಟು ದಪ್ಪ ಚರ್ಮದ ಬೇಜವಾಬ್ದಾರಿಯ ಆಡಳಿತ ನಡೀತಾ ಇದೆ ಅಂದ್ರೆ ಇದು ಮಾಧ್ಯಮದವರು ಎಚ್ಚರಿಸಿದ್ರು ನಿರಂತರವಾಗಿ ಮಾಧ್ಯಮದಲ್ಲಿ ಈ ಪ್ರಸಾರವಾಗ್ತಾ ಇದ್ರು ಈ ಏನು ವ್ಯವಸ್ಥೆ ಅವ್ರು ಎಚ್ಚೆತ್ಕೊಳ್ತಾ ಇದ್ದಾರೆ ನಿಜವಾಗ್ಲೂ ಎಲ್ಲ ಬಿಟ್ಟಿದ್ದಾರೆ ಅಂತ
ಮಾನ ಮರ್ಯಾದೆ ಮೂರ್ಕಾಸ್ಕೆ ನಮಗೆ ಏನು ಇಲ್ಲ ಏನಾದರೂ ಮಾಡ್ಕೊಳ್ಳಿ ನಾವಿರೋದನ್ನೇ ಭ್ರಷ್ಟಾಚಾರ ಮಾಡಲಿಕ್ಕೆ ನಾವಿರೋದೇ ದುಡ್ಡು ಮಾಡಲಿಕ್ಕೋಸ್ಕರ ನಾವು ಅಧಿಕಾರ ಕೊಂದ ಹಿಡಿದಿದ್ದೀವಿ ಜನ ಏನಾದರೂ ಸಾಯಲಿ ಅನ್ನೋದು ಅವರ ಮನೋಭಾವನೆ ಇದೆ ಇದಕ್ಕೆಲ್ಲ ತಕ್ಕ ಪಾಠ ಕಲಿಸಬೇಕಾಗಿರೋದು ನಮ್ಮ ಸಾಮಾನ್ಯ ಜನರು ಮತ್ತು ಪ್ರಜ್ಞಾವಂತ ಮತದಾರರ ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬರ್ತಾ ಇದೆ ಮುಂದಿನ ದಿನಗಳ ವಿಧಾನಸಭಾ ಚುನಾವಣೆಯೂ ಬರ್ತಾ ಇದೆ ಇದಕ್ಕೆಲ್ಲ ಪಾಠ ಕಲಿಸಿ ಅಂಥವ್ರಿಗೆ ಬುದ್ಧಿ ಕಲಿಸಿ ನಿಜವಾಗ್ಲೂ ಜನಸಾಮಾನ್ಯರಿಗೆ ಮಹಿಳೆಯರಿಗೆ ನಿಜವಾಗ್ಲೂ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ರೈತರಿಗೆ ಯಾರು ವಿಶೇಷವಾಗಿ ಒಂದು ಅವ್ರಿಗೆ ಏನು ಸಿಗಬೇಕು ಸರ್ಕಾರದ ಸವಲತ್ತುಗಳು ಅಂಥವ್ರನ್ನ ಒಂದು ಜನರ ದನಿಯಾಗಿ ನಿಲ್ತಾರೆ ಅಂಥ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕು. ಇನ್ನೊಂದು ಉದಾಹರಣೆ ಅಂತಂದರೆ ನಮ್ಮ ಸರ್ಕಾರ ನಿರಂತರವಾಗಿ 8 ವರ್ಷಗಳಲ್ಲಿ 3 ಬಾರಿ ಅಧಿಕಾರದ ಚುಕ್ಕಾಣೆಯನ್ನು ದೆಹಲಿಯಲ್ಲಿ ನಮ್ಮ ಆಮ್ ಆದ್ಮಿ ಪಕ್ಷ ಹಿಡಿದಿದೆ. ಇವತ್ತು ಬೆಂಗಳೂರಿನಲ್ಲಿ ಯಾವುದೇ ಒಂದು ಖಾಸಗಿ ಆಸ್ಪತ್ರೆ ಸುಸಜ್ಜಿತ ಇದಕ್ಕೆಲ್ಲರಿಗೂ ಒಂದು ಸಡ್ಡು ಹೊಡೆದು ಇವತ್ತು ಸರ್ಕಾರಿ ಆಸ್ಪತ್ರೆಗಳು ನಮ್ಮ ದೆಹಲಿನಲ್ಲಿ ಕೆಲಸ ಮಾಡ್ತಾ ಇದೆ. ಎಲ್ಲ ಸವಲತ್ತುಗಳನ್ನು ಉಚಿತ. ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಇಲ್ಲ ಅಂತ ಅಂದು ಅವರು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದುಕೊಂಡು ಬಂದರೆ ಆ ಎಲ್ಲ ಬಿಲ್ಲನ್ನು ಮನ್ನಾ ಮಾಡುತ್ತೆ ಸರ್ಕಾರ ಭರಿಸೋಂಥ ವ್ಯವಸ್ಥೆ ಮಾಡ್ತಾ ಇದೆ. ಅಲ್ಲಿ ಆಗಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಯಾಕಾಗಲ್ಲ ಅನ್ನೋದು ನಮ್ಮ ಪಕ್ಷದ ಒಂದು ಪ್ರಶ್ನೆ. ನೀವೀಗ ಈಗಾಗಲೇ ಇವರ ಕಷ್ಟಕ್ಕೆ ಸ್ಪಂದನೆ ಕೊಟ್ಟು ನೀವು ಶೌಚಾಲಯವನ್ನು ತರಿಸಿದ್ದೀರಿ, ಇದಕ್ಕಾಗಿ ಜೀ ಕನ್ನಡ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಯಾವತ್ತು ನಮ್ಮ ಪಕ್ಷ ಇರೋದು ಜನಸಾಮಾನ್ಯರ ಪಕ್ಷ, ವಿಶೇಷವಾಗಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ನಿರಂತರವಾಗಿ ಯಾರು ಬಡವರಿದ್ದಾರೆ, ಯಾರು ಸಂಕಷ್ಟದಲ್ಲಿದ್ದಾರೆ, ಯಾರು ತೊಂದರೆಗೊಳಗಾಗ್ತಿದ್ದಾರೆ, ಯಾರು ಗೊತ್ತೋ ಗೊತ್ತಿಲ್ಲದರೆ ಇಂದ ಭ್ರಷ್ಟಾಚಾರ ವ್ಯವಸ್ಥೆನಲ್ಲಿ ಸಿಲುಕಿ ನಲುಗ್ತಾ ಇದ್ದಾರೆ ಅಂತರ ದನಿಯಾಗೋಸ್ಕರ ನಮ್ಮ ಪಕ್ಷ ಇವತ್ತು ಕೆಲಸ ಮಾಡ್ತಾ ಇದೆ. ನಮ್ಮ ಪಕ್ಷ ಅಧಿಕಾರದಲ್ಲಿ ಇಲ್ಲದಿದ್ರೂ ಸಹ ಅಧಿಕಾರದಲ್ಲಿ ಇರೋರಿಗಿಂತ ಹೆಚ್ಚಿನದಾಗಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ಕ್ಷೇತ್ರದ ಮುಖಂಡರು ಎಲ್ಲರೂ ಸೇರಿ ಇವತ್ತು ಇಲ್ಲಿ ಹೊರಗಡೆ ಇರತಕ್ಕಂಥವ್ರ ಹೆಣ್ಮಕ್ಳಿಗೆ ಒಂದು ಶೌಚಾಲಯದ ವ್ಯವಸ್ಥೆಯನ್ನು ಈ ಜೀ ಕನ್ನಡದ ಮೂಲಕ ನಾವು ಇವತ್ತು ಮಾಡ್ತಾ ಇದ್ದೀವಿ, ಅದು ನಮಗೆ ಹೆಮ್ಮೆ ಇದೆ. ಆದರೆ ಇವರು ಎಲ್ಲಿವರೆಗೂ ಈ ಥರ ವ್ಯವಸ್ಥೆನ ಸರಿಯಾದ ರೀತಿಯಲ್ಲಿ ಕಲ್ಪಿಸಲು ಎಲ್ಲಿವರೆಗೂ ಭ್ರಷ್ಟಾಚಾರ ನಿಲ್ಲಿಸೋದಿಲ್ವೋ ಅಲ್ಲಿವರೆಗೂ ನಾವು ದನಿ ಏಸೆ ಏರಿಸ್ತೀವಿ, ಹೋರಾಟ ನಿರಂತರ ಇರುತ್ತೆ ಅಂತ. ಸೊ ಇಷ್ಟು ನಿರಂತರವಾಗಿ ಸುದ್ದಿ ಮಾಡಿದ ನಂತರ ಏನಾದರೂ ಬದಲಾವಣೆ ಆಗಿದೆಯಂತ ಇಲ್ಲಿ ಪೇಷಂಟ್ ಅವರ ತಾಯಿ ಇದ್ದಾರೆ. ಮೇಡಮ್, ನಿಮ್ಮ ಮಗಳು ಹೆರಿಗೆಗೋಸ್ಕರ ದಾಖಲಾಗಿದ್ದಾರೆ, ಸೊ ಯಾವಾಗ ಗೊತ್ತಾಯಿತು, ಹೇಗೆ ಗೊತ್ತಾಯಿತು, ಈಗ ಅವರು ಆಸ್ಪತ್ರೆ ಒಳಗಿದ್ದಾರೆ, ಏನು ಹೇಳ್ತಾರೆ ಮೇಡಮ್? ನಾನು ಇವಾಗ ಚೆಂದಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಜೊತೆ ಬಂದ ನಿಮ್ಮ ಪರಿಸ್ಥಿತಿ ಹೇಗಿದೆ? ನಮ್ಮ ಪರಿಸ್ಥಿತಿ ನೋಡಿ, ಹಿಂಗಿದೆ, ಬೀದಿ ಪಾಲಾಗಿದೆ. ನಮ್ಮ ಪರಿಸ್ಥಿತಿ ಬೀದಿ ಪಾಲಾಗಿದೆ. ಎಲ್ಲೋ ನಮ್ಮ ಮನೆ ಇಲ್ಲಿದ್ದಾರಕ್ಕೆ ನಾವು ಹೋಗ್ಬಿಡ್ತೀವಿ, ಬಂದುಬಿಡ್ತೀರಿ, ಬೇರೆಯವ್ರು ಎಲ್ಲಿ ಹೋಗೋದು, ಎಲ್ಲಿ ಬರೋದು? ಇಷ್ಟು ಮಾಡಿದ್ರೆ ಎಷ್ಟು ಜನ ಇಲ್ಲಿ ಪೇಷೆಂಟ್ಗಳಿದ್ದಾರೆ, ಎಷ್ಟು ಜನ ಇದ್ದಾರೆ? ಹಾಂ, ಬಿ ಪಿ ಬರೋದ್ರೆ, ಶುಗರ್ ಬಂದಿದ್ದಾರೆ, ನೆನ್ನೆ ಬಂದು ಒಂದು ಅಪ್ಪ ಕಮ್ಮುತ್ತಾ ಇದ್ದಾನೆ ಅಂದರೆ ಪ್ರಾಣ ಹೋಗೋಕೆ ಕಮ್ಮುತ್ತಾ ಇದ್ದಾನೆ. ಅಯ್ಯೋ, ಏನಿಂದ ಬರ್ತದೆ ಈ ಧೂಳು, ಈ ದಿನ ಎಲ್ಲಿ ಒಂದು ಇದು ಇಲ್ಲದಿದ್ದರೆ ಹೆಂಗೆ ಬರ್ತದೆ? ಗಾಡಿಗೆ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಇಲ್ಲಿಂದ ಅಲ್ಲಿ ಗಂಟೆ ಒಂದು 150 ಜನ ಇದ್ದರು. ಹಾಂ, 150 ಜನನೂ ಹಿಂಗೆ ಮಲಗಿಸ್ಬಿಟ್ರೆ ಹೆಂಗೆ? ಅದು ಏನನ್ನ ಸರ್ಕಾರ ತಗೊಳ್ಬೇಕಲ್ಲ, ತಗೊಂಡಿಲ್ಲಲ್ಲ ಏನನ್ನು. ಹಾಂ, ಮಳೆ ಬಂದುಬಿಡ್ತು, ನಿಮ್ಗೆ ಫೋನ್ ಮಾಡಿದ್ರಿ, ಮಳೆ ಬಂದ್ರೆ ಮಳೆ ನಂದೋಗ್ಬಿಟ್ಟಿದ್ರೆ ಅಷ್ಟು ಜನ ಏನು ಮಾಡೋದು? ಅಷ್ಟು ಜನ ಪೇಷೆಂಟ್ಗಳು ಇವ್ರು ಯಾರು ಗೌರವಿಸುತ್ತಾರೆ? ಅಷ್ಟು ಜನ ಪೇಷೆಂಟ್ಗಳಿಗೆ ಏನೇನು ಆಗಿದ್ರೆ ಏನು ಮಾಡ್ತಾ ಇದ್ದಾರೆ? ಶೌಚಾಲಯದ ವ್ಯವಸ್ಥೆ ಇಲ್ಲ ಇಲ್ಲ. ಹಾಂ, ಒಂದು ಗಾಡಿನೇ ಬಂತು, ಒಂದು ಇದೇ ಬಂತಿದ್ದು, ಒಳ್ಳೆ ಒಂದು ಕಾಲು ನಮ್ದು ಕೆಳಗಡೆನೇ ಬಿತ್ತು, ಅವಾಗ ನಮ್ಮ ಕಾಲು ಹೋಯ್ತಾ, ನಮ್ಮ ಬಾಡಿನೂ ಹೋಯ್ತಾ. ಇವಾಗ ಯಾರನ್ನು ಕುಡ್ದುಬಿಟ್ಟು ಬಂದರು ಆ ಕಡೆ ಬರೋರು ಈ ಕಡೆ, ಆ ಕಡೆ ಬಂದುಬಿಟ್ರೆ ಏನು ಮಾಡಿದ್ರು? ಇಷ್ಟು ಜನಕ್ಕೆ ಏಟು ಬೀಳ್ತಾಯಿತ್ತು. ಅದೇನನ್ನ ಮಾಡಿಕೊಡ್ಬೇಕಲ್ಲ, ಏನು ಮಾಡ್ತಾ ಇಲ್ಲ. ಅದಕ್ಕೆ ನೀನು ಮೊನ್ನೆ ಮೊನ್ನೆ ಎಲ್ಲ ಹೇಳಿದ್ಕ ಸ್ವಲ್ಪ ಗಲಾಟೆ ನಾವು ಮಾಡಿದ್ಕ ನೋಡಿ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ನೊಬ್ರು ಹೇಳ್ತಾರೆ ಇಲ್ಲಿ ಅವ್ರನ್ನ ಅವರ ಮನೆಯವ್ರನ್ನ ಅಡ್ಮಿಟ್ ಮಾಡಿಸೋದಕ್ಕೆ ಎಷ್ಟು ಕಷ್ಟ ಆಯಿತು ಅಂತ. ಸರ್, ಎಲ್ಲಿಂದ ನೀವು ಬಂದಿದ್ರಿ? ಫಸ್ಟ್ ಯಾವ ಹಾಸ್ಪಿಟಲ್ಗೆ ಹೋದ್ರಿ? ವಾಣಿ ವಿಲಾಸ್. ಹಾಂ, ಆಮೇಲೆ ಏನಾಯ್ತು ಸರ್? ಅವನು ಒಂದು ದಿವಸ ಇದ್ದರು, ಇನ್ನೊಂದು ದಿವಸಗೆ ಎಲ್ಲ ಆವಾಗಲಿಲ್ಲ ಹೇಳಿದ್ರು. ಫಸ್ಟ್ ದಿನ ಒಂದು ತಿಂಗಳಿಂದ ರಿಪೋರ್ಟ್ ಅಲ್ಲೇ ಹೋಗಿ ಟೆಸ್ಟ್ ಮಾಡ್ತಾ ಇದ್ವು. 6 ತಿಂಗಳು 7 ತಿಂಗಳು ಎಲ್ಲ ತೋರಿಸೋಕ್ಕೆ ಎಲ್ಲ ಟೈಮ್ನಲ್ಲಿ ಚೆನ್ನಾಗೇ ಇದೆ, ಏನಿಲ್ಲ. ನಿಮಗೆ ಹೋಗಿ ಇನ್ನೊಂದು ಟೈಮ್ ಇದೆ, ನಿಮಗೆ 15 ದಿವಸ ಆದಮೇಲೆ ಬನ್ನಿ ಅಂತ ಹೇಳಿದ್ರು. 15 ದಿವಸ ಆದಮೇಲೆ ಹೋದರು, ವಾರ ವಾರ ಹೋಗ್ತಾಯಿತ್ತು ಟೆಸ್ಟ್ಗೆ. 15 ದಿವಸ ಆದಮೇಲೆ ಹೋದರೆ ಅಲ್ಲಿ ತಿರ್ಗಾ 4-5 ಟೆಸ್ಟ್ ಮಾಡಿದ್ರು. ಅದು ಶುಗರ್, ಬ್ಲಡ್, ಬಿ ಪಿ, ಥೈರಾಯ್ಡ್ ಎಲ್ಲ ಚೆಕ್ ಮಾಡಿದ್ರು. ಅದೆಲ್ಲ ಚೆಕ್ ಮಾಡಿದ್ರೆ ಎಲ್ಲ ನಾರ್ಮಲ್ ಬಂದರು. ಆಮೇಲೆ ಕರೋನಾ ಟೆಸ್ಟ್ ಮಾಡಿದ್ರು, ಅದೂ ನಾರ್ಮಲ್ ಬಂದರು. ವ್ಯಾಕ್ಸಿನೂ ತೊಗೊಂಡಿದ್ದೀವಿ, ಎಲ್ಲ ಕ್ಲಿಯರ್ ಇದೆ, ನಾರ್ಮಲ್ ಇದೆ. ಡಾಕ್ಟ್ರೂ ಹೇಳಿದ್ರು ನಿಮ್ಮ ವೈಫೂ ಚೆನ್ನಾಗಿದೆ, ನಿಮ್ಮ ಬೇಬಿನೂ ಚೆನ್ನಾಗಿದೆ ಎಲ್ಲ ಹೇಳಿ. ಆಮೇಲೆ ತಿರ್ಗಾ ಇಲ್ಲಿ ಕಟ್ಸೋದು ಕರೋನಾ ಪೇಷೆಂಟ್ಗೆ, ಈ ಆಸ್ಪತ್ರೆಗೆ ಅದಕ್ಕೆ ಫೆಸಿಲಿಟಿ ಮಾಡಿರೋದು. ಇಲ್ಲಿ ನೋಡ್ರೆ ಈ ತೊಂದರೆ ಬೇರೆ, ಅವನಿಗೆ ನಾರ್ಮಲ್ ಬಂದಿರೋದು ಬರೀ ಕೆಂಪು ಬಂದು ಈ ಕಿಲೋಮೀಟ್ರ್ನಲ್ಲಿ ಕೆಂಪು ಬಂದಿದ ತಕ್ಷಣ ಅವನಿಲ್ಲ, ಅವ್ರಿಗೆ ಅಲ್ಲೇ ಕಲಿಸ್ಬೇಕು ಅಂತ ನಮ್ಮ
ವೈಫ್ ಅಮ್ಮಗೆ ಏನು ಓದಿಲ್ಲ ಅವನು ಸೈನ್ ಆಗಿಬಿಟ್ರು ಇಲ್ಲಿ ಕಳಿಸಿಬಿಟ್ರು ಜಬರ್ದಸ್ತಿ ಮಾಡಿ ಈಗ ಇಲ್ಲಿ ನೀವು ಮಾತನಾಡಿದ್ರೆ ಯಾವ ರೀತಿ ರೆಸ್ಪಾನ್ಸ್ ಇದೆ ವೈದ್ಯರಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ಇವಾಗ ಪೇಷಂಟ್ಗೆ ಅವನು ಒಳ್ಳೆ ಒಳ್ಳೆ ನೋಡ್ತಾ ಇದ್ದಾರೆ ಇಲ್ಲಿ ಆಚೆಗೋಸ್ಕರ ಏನು ರೆಸ್ಪಾನ್ಸ್ ಇಲ್ಲ ಏನು ಮರ್ಯಾದೆ ಇಲ್ಲ ಏನು ಫೆಸಿಲಿಟಿ ಇಲ್ಲ ಲೇಡೀಸ್ ಅವರಿಗೆ ಟಾಯ್ಲೆಟ್ ಇಲ್ಲ ಆಮೇಲೆ ನಾರ್ಮಲ್ ಡೆಲಿವರಿ ಆದ್ರೂ 6 ದಿನ 7 ದಿನ ಡಿಸ್ಚಾರ್ಜ್ ಮಾಡಕ್ಕೆ ಊರಿನಲ್ಲಿ ಇರೋರು ಬರ್ತಾರೆ ಈ ಕಡೆ ಇರೋರು ಬರ್ತಾರೆ ಕೆಲಸ ಇರೋರು ಬಡವರು ಇರೋದು ಎಲ್ಲ ಈ ತರ 5 ದಿನ 6 ದಿನ ಮಾಡ್ರೆ ಅವನು ಕೂಲಿ ಕಷ್ಟ ಮಾಡಿ ಜೀವ ಮಾಡೋದು ಆಮೇಲೆ ತಂದ್ರೇನ ಆಗದಲ್ಲ ಎಲ್ಲರಿಗೆ ಸೋ ಇವಿಷ್ಟು ಪೇಷಂಟ್ ಬಂಧುಗಳ ಮಾತು ಮನೆಯವರ ಮಾತು ಅಂದ್ರೆ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೋಬೇಕು ಸ್ಥಳೀಯ ಜನಪ್ರತಿನಿಧಿಗಳು ಇನ್ನಾದರೂ ಕಣ್ಣು ಬಿಟ್ಟು ನೋಡಬೇಕು ಈಗ ರಸ್ತೆ ಬದಿಯಿಂದ ಕಂಪೌಂಡ್ ಒಳಗಡೆ ಅಷ್ಟೇ ಶಿಫ್ಟ್ ಮಾಡಿದ್ದಾರೆ ಆದರೆ ಅವರಿಗೆ ಒಂದು ಸರಿಯಾದ ಸೂರು ಕಲ್ಪಿಸುವವರೆಗೆ ಈಗ ಶೌಚಾಲಯ ವ್ಯವಸ್ಥೆಯನ್ನು ಆಮ್ ಆದ್ಮಿ ಪಕ್ಷ ಮಾಡಿದೆ ಅವರು ಈ ಬಡವರ ಕೂಗಿಗೆ ಧ್ವನಿಯಾಗಿದ್ದಾರೆ ಅಟ್ಲೀಸ್ಟ್ ಒಂದು ಶೌಚಾಲಯದ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ರಸ್ತೆ ಪಕ್ಕದಿಂದ ಒಂದು ಗಾಡಿಗಳು ಓಡಾಡ್ತಾ ಇದ್ವು ಧೂಳು ಇತ್ತು ಅದರಿಂದ ಒಂದು ಸ್ವಲ್ಪ ಬಚಾವಾಗಿದ್ದಾರೆ ಆದರೆ ಅವರಿಗೆ ತಲೆ ಮೇಲೆ ಒಂದು ಸೂರು ಬರೋವರೆಗೂ ಸರಿಯಾದ ವ್ಯವಸ್ಥೆ ಮಾಡೋದ್ರವರೆಗೂ ಜೀ ಕನ್ನಡ ನ್ಯೂಸ್ನ ಒಂದು ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ ಬೆಂಗಳೂರಿಂದ ಸೌಮ್ಯಶ್ರೀ ಮಾರ್ನಾಡ್ ಜೀ ಕನ್ನಡ ನ್ಯೂಸ್